ಗೈಸ್, 2017 ಅಲ್ಲೂ ಕೂಡ ನಮ್ಗೆ ಒಂದು ಕ್ವಶನ್ ಕೇಳಿದಾನೆ ಹಾಲ್ಸೆ ರೋನ್ ಅಲ್ಲಿ. ಫ್ರಮ್ ದ ಫಾಲೋಯಿಂಗ್ ಕ್ಯಾಲ್ಕುಲೇಟ್ ಅರ್ನಿಂಗ್ಸ್ ಆಫ್ ಎ ವರ್ಕರ್ ಎ ಬಿ ಸಿ ಅಂಡರ್ ಹಾಲ್ಸೆ ಪ್ಲಾನ್ ಅಂಡ್ ರೋವನ್ ಪ್ಲಾನ್ ಸ್ಕೀಮ್ ಆಫ್ ಪೇಮೆಂಟ್. ವರ್ಕರ್ಸ್ ಎ ಬಿ ಸಿ ಅಂತ ಮೂರು ಜನ ಎಂಪ್ಲಾಯೀಸ್ ಇದಾರೆ, ವರ್ಕರ್ಸ್ ಇದಾರೆ. ಸ್ಟ್ಯಾಂಡರ್ಡ್ ಟೈಮ್ ಕೊಟ್ಟಿದ್ದಾರೆ, ಆಕ್ಚುಯಲ್ ಆರ್ಸ್ ಕೊಟ್ಟಿದ್ದಾರೆ, ಬೇಸಿಕ್ ವೇಜಸ್ ಪರ ಕೊಟ್ಟಿದ್ದಾರೆ. ಇಷ್ಟಿದ್ರೆ ಸಾಕು, ಮಿಕ್ಕಿದ್ದನ್ನೆಲ್ಲ ಮಾಡಬಹುದು. ಬಟ್ ಏನಪ್ಪ ಅಂದ್ರೆ ಕೆಲಸದ ಜೊತೆ ಜಾಸ್ತಿ. ಏನು ಏನ್ ಸಪರೇಟ್ ಆಗಿ ಮಾಡಬೇಕು, ಬಿ ಇದು ಸಪರೇಟ್ ಆಗಿ ಮಾಡಬೇಕು, ಸಿ ಇದು ಸಪರೇಟ್ ಆಗಿ ಮಾಡಬೇಕು. ಮಾಡ್ಬೇಕಾದ್ರೆ ಎಲ್ಲ ಎರಡನೇ ಸ್ಟೆಪ್ ನಲ್ಲೇ ಬಂದ್ಬಿಡ್ಬೇಕು. ಓಕೆನಾ? ನೋಡಿ, ಟೈಮ್ ಆಕ್ಚುಯಲ್ ಟೈಮ್ ಟೇಕನ್ ಈಸ್ 5 ಅಂಡ್ ರೇಟ್ ಈಸ್ 2 rupees ಇನ್ ಕೇಸ್ ಆಫ್ ಎ, ಕರೆಕ್ಟಾ? ಹಾಗೆ 50% ಆಫ್, ಹೌದಾ? ನೋಡಿ, ಸ್ಟ್ಯಾಂಡರ್ಡ್ ಟೈಮ್ ಎಷ್ಟಿದೆಪ್ಪ? 3 ಇದೆ, ಹೌದಾ? ಸ್ಟ್ಯಾಂಡರ್ಡ್ ಟೈಮ್ ಎಷ್ಟಿದೆ? 3 ಇದೆ. ಟೈಮ್ ಟೇಕನ್ ಎಷ್ಟು? 5. ಒಂದ್ ಅವರ್ ಗೆ 2 rupees. ಇಲ್ಲಿ ನಮ್ಗೆ ಬರೀ 10 rupees ಮಾತ್ರ ಬರುತ್ತೆ, ಇದು 0. ಅಲ್ಲಿಗೆ 10 rupees ಇಸ್ ಎ ಮ್ಯಾಕ್ಸಿಮಮ್ ವೇಜಸ್. ಯಾಕೆಂದ್ರೆ 3 hours ಕೆಲಸ ಮಾಡೋದ ಅಟ ಅಂದ್ರೆ 5 hours ಮಾಡೋಣ, ಹೌದಾ? ಎಸ್ ಆರ್ ನೋ? ನೋಡಲ್ಲಿ, ಸ್ಟ್ಯಾಂಡರ್ಡ್ ಟೈಮ್ ಈಸ್ 3 hours, ಬಟ್ ಹೌ ಮೆನಿ ಅವರ್ಸ್ ಈಸ್ ಟೇಕನ್? 5 hours ಈಸ್ ಟೇಕನ್. ಸೊ ವಿ ಕೆ ನಾಟ್ ಗಿವ್ ಎನಿ ಬೋನಸ್. ಬೋನಸ್ ಏನು ಕೊಡಕ್ಕೆ ಸಾಧ್ಯ ಇಲ್ಲ. ಎರಡನೇ ಪಾಯಿಂಟ್ ಅಲ್ಲಿ ಅವನಿಗೆ ಆಕ್ಚುಯಲ್ ಆಗಿ ಕೆಲಸ ಮಾಡಿರೋದು 3 hours, ವೇಜಸ್ 2 rupees, 50% ಆಫ್. ಇಲ್ಲಿ 4 hours ಕೇಳಿದ, 3 hours ಮಾಡಿದಾನೆ 2 rupees ಪ್ರಕಾರ, ಕರೆಕ್ಟಾ? ಸೊ 6 + 251 ಎಷ್ಟು ಬರುತ್ತೆ? 7 rupees ಬರುತ್ತೆ. ಅರ್ಥ ಆಯ್ತಾ? ಅದೇ ತರ ಸಿಗೆ ಟೋಟಲ್ ಅವನ್ ವರ್ಕ್ ಮಾಡಿರೋದು 4 hours ಇಂಟು 2 rupees ಪ್ಲಸ್ 50% ಆಫ್, 5 hours ಮಾಡೋ ಅಂತ ಹೇಳಿದಾನೆ, 4 hours ಅಲ್ಲಿ ಮಾಡಿದಾನೆ 2 rupees. ಇಲ್ಲಿಗೆ 8 + 1 rupees, ಯಾಕೆಂದ್ರೆ 5 - 4 ಅಂದ್ರೆ 1 × 2 = 2 rupees, 50% 1 rupee. ಅಲ್ಲಿಗೆ ಎಷ್ಟು ಬರುತ್ತೆ? 9 rupees ಬರುತ್ತೆ. ಎಲ್ರಿಗೂ ಒಂದು ಅನುಮಾನ ಏನ್ ಗೊತ್ತಾ? ಸರ್, ಇವನು ಟೈಮ್ ಜಾಸ್ತಿ ತಗೊಂಡಿದ್ದಾನೆ, 3 hours ಮಾಡಬೇಕಾಗಿರೋ ಕೆಲಸನ 5 hours ಮಾಡಿದ್ದಾನೆ, ಬಟ್ 10 rupees ಬರ್ತಾ ಇದೆ. ಇವನ್ ಪಾಪ 4 hours ಮಾಡಬೇಕಾಗಿರೋದು 3 hours ಮಾಡಿದ್ದಾನೆ, ಬರೀ 7 rupees ಬರ್ತಾ ಇದೆ ಅಲ್ವಾ ಸರ್. ಇನ್ನೂ ಅವ್ನ್ ಎಷ್ಟು ಅವರ್ ಅಪ್ಪ ಕೆಲಸ ಇರುತ್ತೆ ಮಾಡೋದಕ್ಕೆ ಅವಕಾಶ ಇರುತ್ತೆ? ಇನ್ನೂ 1 hour ಕೆಲಸ ಮಾಡೋದಕ್ಕೆ ಎಕ್ಸ್ಟ್ರಾ ಇರುತ್ತೆ ಅವನಿಗೆ, ಯಾಕೆಂದ್ರೆ ಅವ್ನ್ ಸ್ಟ್ಯಾಂಡರ್ಡ್ ಟೈಮ್ ಇರೋದು ಎಷ್ಟು? 4 hours. ಅರ್ಥ ಆಯ್ತು? ಇನ್ನೂ 1 hour ಎಕ್ಸ್ಟ್ರಾ ಮಾಡೋದು ಎಷ್ಟು ಬರುತ್ತೆ? 2 rupees ಜಾಸ್ತಿ ಬರುತ್ತೆ. ಎಷ್ಟಾಗುತ್ತೆ ಅವ್ನಿಗೆ? 9 rupees ಆಗುತ್ತೆ. ಇವನಿಗೆ ಸ್ಟ್ಯಾಂಡರ್ಡ್ ಟೈಮ್ ಎಷ್ಟಿರೋದು? 3 ಇರೋದು, ಹೌದಾ? 3 × 2 = 6 ರೂಪಾಯಿ ಕೊಡಬೇಕಾಗಿತ್ತು. ಎಷ್ಟು ಕೊಟ್ಟಿದ್ದೀವಿ? 10 rupees ಕೊಟ್ಟಿದ್ದೀವಿ. ಬಟ್ ಅವನಿಗೇನ್ ಬರ್ತಾ ಇಲ್ಲ? ಬೋನಸ್ ಬರ್ತಾ ಇಲ್ಲ. ಇಲ್ಲಿ ಅದೇ ಇವನೇನಾದ್ರೂ 5 hours ಕೆಲಸ ಮಾಡಿದ್ರೆ 5 × 2 = ಎಷ್ಟಾಗೋದು? 10 hours ಆಗೋದು, ಕರೆಕ್ಟ್? ಇನ್ನೊಂದ್ ಕಡೆ ಕೆಲಸಕ್ಕೆ ಹೋಗ್ತಾನೆ ಅವನು. ಆಲ್ ವಿ ಗಾಟ್ ಇಟ್? ಸೊ ದಟ್ ಈಸ್ ಅ ಡಿಫರೆನ್ಸ್. ದಯವಿಟ್ಟು ಈ ಡಿಫರೆನ್ಸ್ ನ ಯಾವುದೇ ಕಾರಣಕ್ಕೂ ಡೌಟ್ ನ ಇಟ್ಕೊಳಕ್ ಹೋಗ್ಬೇಡಿ. ಇದು ರೋವನ್ ಆಲ್ಸೆ ಆಯ್ತು. ರೋವನ್ ಅಲ್ಲಿ ನಿಮ್ಗೆ ಇನ್ನೊಂದ್ ಟ್ರಿಕ್ ಹೇಳ್ಕೊಡ್ತೀನಿ. S - T ಇಸ್ ನಥಿಂಗ್ ಬಟ್ ಸೇವಿಂಗ್ಸ್, ಟೈಮ್ ಸೇವ್ಡ್ ಅಂತ ಅನ್ಕೋ. ಓಕೆನಾ? ಈಗ ಫಸ್ಟ್ ಎ ಇದು, ಇದು ಕಾಮನ್ 10, ಕರೆಕ್ಟಾ? ಇಲ್ಲಿ ಟೈಮ್ ಏನೋ ಸೇವ್ ಆಗಿಲ್ಲ, ಅದಕ್ಕೋಸ್ಕರ ಎಷ್ಟು ಬರುತ್ತೆ? 10 rupees ಬರುತ್ತೆ. ಯಾಕೆಂದ್ರೆ ಟೈಮ್ ಟೇಕನ್ ಈಸ್ 5, ಬಟ್ ಅಲೌಡ್ ಈಸ್ ಓನ್ಲಿ 3 hours. ನೋ ಬೋನಸ್ ವಿಲ್ ಬಿ ಗಿವನ್ ಟು ಹಿಮ್. ಕ್ಲಿಯರಾ? ಬಿ ಇದು ಎಷ್ಟಪ್ಪ ಬರುತ್ತೆ? 6 + ಎಸ್ ಅವರ್ ಸೇವ್ ಮಾಡಿದ್ದಾನೆ, 4 - 3 / 4 × 2, ಕರೆಕ್ಟ್? ಎಷ್ಟು ಬರುತ್ತಪ್ಪ? 1/4 ಆಫ್ 50 paise ಬರುತ್ತೆ, ಕರೆಕ್ಟಾ? ಅಲ್ಲಿಗೆ 6 rupees 50 paise ಬರುತ್ತೆ, 25 paise. 25 ಅಲ್ವಾ? 1/4 ಆಫ್ 2 rupees ಎಷ್ಟಮ್ಮ? 25 paise. 4 - 1 = 1/4 ಅಂದ್ರೆ ಕಾಲ್ ಭಾಗ, 2 rupees ಕಾಲ್ ಭಾಗ 50 paise, ಕರೆಕ್ಟ್? ಸೀದ್ ಎಷ್ಟು ಬರುತ್ತ ನೋಡಿ, ಸೀದ್ ಟೋಟಲ್ 8 + 5 - 4 / 5 × 8. ಏ ಇದು ತಪ್ಪಲ್ವಾ? ಇದು 6 ಹಾಕ್ಬೇಕಾಗಿತ್ತು, ಸಾರಿ 6 ಹಾಕಿ.
1/4 ಅಂತ ಹೇಳಿದ್ರೆ 1.5 ಅಲ್ಲಿಗೆ 7.5 ಬಂತು. ಇಲ್ಲಿ 8 ರುಪೀಸ್ 1/5 ಅಲ್ಲಿ 1.6 ಅಲ್ಲಿಗೆ ಎಷ್ಟು ಬರುತ್ತೆ 9.6. ಸೊ ನಿಮ್ಗೆ ಜನರಲ್ ಆಗಿ ಒಂದು ಐಡಿಯಾ ಕೊಡ್ತೀನಿ. ಯಾವಾಗ್ಲೂ ನಾವು ಮಾಡಿದ ಕರೆಕ್ಟ್ ಆನ್ಸರ್ ಕರೆಕ್ಟ್ ಆಗಿ ಇದೆಯಲ್ಲ ಅಂತಂದ್ರೆ ಹಾಲ್ಸೆಗಿಂತಲೂ ರೋವನ್ ಅಲ್ಲಿ ಜಾಸ್ತಿ ಬೇಕು. ಓಕೆನಾ?